ಕೇವಲ ಒಂದು ವರ್ಷದ ಹಿಂದೆ ವಾಯುವ್ಯ ದೆಹಲಿಯ ಮುಖರ್ಜಿ ನಗರದಲ್ಲಿರುವ ಬಹುಮಹಡಿ ಕಟ್ಟಡದ ಕೋಚಿಂಗ್ ಸೆಂಟರ್ನಲ್ಲಿ ಭಾರೀ ಬೆಂಕಿ ಅವಘಡ ಸಂಭವಿಸಿತ್ತು. ಬೆಂಕಿಯಿಂದ ತಪ್ಪಿಸಿಕೊಳ್ಳಲು ವಿದ್ಯಾರ್ಥಿಗಳು ಕಿಟಕಿಯಿಂದ ಜಿಗಿಯುತ್ತಿದ್ದ ದೃಶ್ಯಗಳು ಮನಕಲಕುವಂತಿತ್ತು. ಈ ಅವಘಡವು ಅಂತಹ ಸಂಸ್ಥೆಗಳಲ್ಲಿನ ಅಸಮರ್ಪಕ ಸುರಕ್ಷತಾ ಕ್ರಮಗಳನ್ನು ಎತ್ತಿ ತೋರಿಸಿತ್ತು. ಸುರಕ್ಷತಾ ಕ್ರಮಗಳನ್ನು ಉಲ್ಲಂಘಿಸಿ ನಡೆಯುತ್ತಿರುವ ಕೋಚಿಂಗ್ ಸೆಂಟರ್ಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ದೆಹಲಿ ಹೈಕೋರ್ಟ್ ನಂತರ ಏಜೆನ್ಸಿಗಳಿಗೆ ನಿರ್ದೇಶನ ನೀಡಿತ್ತು. ಇದೀಗ ಮಳೆಯ ನಂತರ ಮಧ್ಯ ದೆಹಲಿಯಲ್ಲಿನ ಕೋಚಿಂಗ್ ಸೆಂಟರ್ ಒಂದರ ನೆಲಮಾಳಿಗೆಗೆ ನುಗ್ಗಿದ ನೀರಿನಲ್ಲಿ ಸಿಲುಕಿ ಮೂವರು ನಾಗರಿಕ ಸೇವಾಕಾಂಕ್ಷಿಗಳು ಸಾವನ್ನಪ್ಪಿರುವುದು ಮತ್ತೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಮೂಡಿಸಿದೆ. ಸುರಕ್ಷತಾ ಮಾನದಂಡಗಳ ಅನುಷ್ಠಾನದಲ್ಲಿ ಏಜೆನ್ಸಿಗಳ ಪರಿಣಾಮಕಾರಿತ್ವ ಏನಾಯಿತು ಎಂಬ ಬಗ್ಗೆ ಅನುಮಾನಗಳು ಏಳುತ್ತಿವೆ. ರಾಷ್ಟ್ರ ರಾಜಧಾನಿಯಾದ್ಯಂತ ಕೋಚಿಂಗ್ ಸಂಸ್ಥೆಗಳು ಕೆಲವು ಇಕ್ಕಟ್ಟಾದ ಲೇನ್ಗಳಲ್ಲಿ ಸಾಲುಗಟ್ಟಿ ನಿಂತಿದ್ದರೆ ಇನ್ನು ಕೆಲವು ಜನನಿಬಿಡ ವಾಣಿಜ್ಯ ಪ್ರದೇಶಗಳಲ್ಲಿ ಎತ್ತರದ ಕಟ್ಟಡಗಳಲ್ಲಿದ್ದು ಅಗ್ನಿ ಸುರಕ್ಷತಾ ಕ್ರಮಗಳ ಕೊರತೆ, ಸಿಂಗಲ್ ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ಗಳು, ದೋಷಪೂರಿತ ವೈಯರಿಂಗ್ ಮತ್ತು ಓವರ್ಲೋಡ್ ಆಗಿರುವ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಗಳನ್ನು ಒಳಗೊಂಡು ವಿದ್ಯಾರ್ಥಿಗಳ ಜೀವಕ್ಕೆ ಅಪಾಯವನ್ನುಂಟು ಮಾಡುತ್ತಿವೆ. ಶನಿವಾರದ ಘಟನೆಯ ಕುರಿತು ಪ್ರತಿಕ್ರಿಯೆ ನೀಡಿರುವ ಎಂಸಿಡಿ, ಕಟ್ಟಡದ ಯೋಜನೆ ಮತ್ತು ಅಗ್ನಿಶಾಮಕ ಇಲಾಖೆಯ ನಿರಪೇಕ್ಷಣಾ ಪ್ರಮಾಣ ಪತ್ರದ ಪ್ರಕಾರ ನೆಲಮಾಳಿಗೆಯನ್ನು ಪಾರ್ಕಿಂಗ್ಗೆ ಮತ್ತು ಸ್ಟೋರ್ ರೂಮ್ ಆಗಿ ಬಳಸಲಾಗುತ್ತಿದೆ ಎಂದು ಸಂಸ್ಥೆಯ ಮಾಲೀಕರು ತಪ್ಪಾಗಿ ತೋರಿಸಿದ್ದಾರೆ ಎಂದು ಹೇಳಿದೆ. 2020 ಜನವರಿಯಲ್ಲಿ ಈಶಾನ್ಯ ದೆಹಲಿಯ ಭಜನ್ಪುರ ಪ್ರದೇಶದಲ್ಲಿ ಕೋಚಿಂಗ್ ಸೆಂಟರ್ನ ಮೇಲ್ಛಾವಣಿ ಕುಸಿದು 4 ವಿದ್ಯಾರ್ಥಿಗಳು ಸೇರಿದಂತೆ 5 ಸಾವನ್ನಪ್ಪಿದ್ದರು ಮತ್ತು 14 ಜನರು ಗಾಯಗೊಂಡಿದ್ದರು. ಇದೀಗ ಮತ್ತೊಂದು ಕೋಚಿಂಗ್ ಸೆಂಟರ್ ದುರ್ಘಟನೆ 3 ಅಮಾಯಕ ವಿದ್ಯಾರ್ಥಿಗಳ ಜೀವವನ್ನು ಬಲಿ ಪಡೆದಿದೆ. ಘಟನೆ ನಡೆದ ಒಂದಷ್ಟು ಸಮಯ ಪ್ರತಿಭಟನೆಗಳು ನಡೆಯುತ್ತವೆ, ಆದೇಶಗಳು ಬರುತ್ತವೆ, ಬೀಗಗಳು ಜಡಿಯುತ್ತವೆ. ಆದರೆ ಮತ್ತೆ ಮತ್ತೆ ಈ ರೀತಿಯ ದುರ್ಘಟನೆಗಳು ಸಂಭವಿಸದಂತೆ ತಡೆಯಲು ಅಸಾಧ್ಯವಾಗುತ್ತಿರುವುದು ವಿಷಾದನೀಯ.